ಅಪರಾತ್ರಿಯಲ್ಲಿ ಅವರನ್ನು ಬೆಚ್ಚಿ ಬೀಳಿಸಿದ ಘಟನೆ ನಡೆದದ್ದು ಹೇಗೆ? ನಿಜಕ್ಕೂ ಶ್ರೀಧರ್ ಮತ್ತು ಸೋನಿಮಾ ಮಧ್ಯೆ ಮತ್ತೊಂದು ಆಕೃತಿ ಕಾಣಿಸಿಕೊಂಡಿತ್ತ? ಅದು ಅವರ ಮನಸ್ಸಿನ ಭ್ರಮೆಯ? ಸೋನಿಮಾಳನ್ನು ಅವರು ಕೇಳಿದ್ದ ಕೇಳಬಾರದ ಪ್ರಶ್ನೆಯಿಂದ ಹುಟ್ಟಿಕೊಂಡ ಆಕೃತಿ ಅದಾಗಿತ್ತ? ಇಲ್ಲದೆ ಹೋದರೆ ಅಪ್ಪಟ ನಾಸ್ತಿಕರು ವಿಚಾರವಾದಿಗಳು ಆದ ಶ್ರೀಧರ್ ಬೆಚ್ಚಿ ಬೀಳುವ ಹಾಗಾದದ್ದು ಯಾಕೆ? ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದು ಮಾರನೇ ದಿನ. ಮಾತಾಡಿದ ಮೇಲೆ ತಿರ್ಕೊಂಡು ಮಲ್ಕೊಂಬಿಟ್ಟೆ ಈ ಕಡೆಗೆ ನಾನು. ಮತ್ತೆ ನನ್ನ ಕೆಟ್ಟ ಉದ್ದೇಶ ಇರಲಿಲ್ಲ. ಏನು ಕೆಟ್ಟ ಉದ್ದೇಶ ಇರಲಿಲ್ಲ? ಈಗ ನನ್ನ ಅಪ್ರೋಬ್ ಮಾಡೋಕ್ಕೆ ಶುರು ಮಾಡಿದ್ಲು. ನೀನು ಯಾಕೆ ಆ ಪ್ರಶ್ನೆ ಕೇಳಿದೆ? ಏನು ಕೇಳಬಾರ್ದು ಪ್ರಶ್ನೆ ಕೇಳಿದೆ ನಾನು? ನನ್ನ ಜಾಗದಲ್ಲಿ ಯಾರಿದ್ರು ಕೇಳೋ ಪ್ರಶ್ನೆ. ಒಂದು ಹದಿಹರಿಯದವ್ರ ಜೊತೆ ನೀನು ಹೋಗ್ತೀಯಾ, ಸ್ಮಶಾನಕ್ಕೆ ಹೋಗ್ತೀಯಾ, ಅಲ್ಲಿ ಗಾಂಜಾ ತಗೊಳ್ಳೋರು ಇರ್ತಾರೆ ಮತ್ತು ಸಾಕಷ್ಟು ಡ್ರಿಂಕ್ಸ್ ಹಿಂದಿನ ರಾತ್ರಿ ನಾವೇ ನೋಡಿದ್ವಿ. ಸೊ ಯುವತಿ ಬೇರೆ, ಆಕರ್ಷಕವಾಗಿ ಬೇರೆ ಇದೆಯಾ ನೀನು? ವಾಟ್ ಈಸ್ ರಾಂಗ್ ಇನ್ ಆಸ್ಕಿಂಗ್ ಇಟ್? ನೀನು ಸಿಕ್ಕಿದ ಕ್ಷಣದಿಂದ ನಾನು ಏನು ಹೇಳ್ಕೊಡ್ತಿದ್ದೀನಿ ಹೇಳು. ಏನು ಹೇಳ್ಕೊಟ್ಟಿಲ್ಲ. ನಿನ್ನ ಇರುವಿಕೆಯಿಂದ ನನಗೆ ಕುತೂಹಲ ಹುಟ್ಟಿಸ್ತಿದೆಯಾ ಅಷ್ಟೇ ಹೊರತು ನಾನು ಏನೂ ಹೇಳ್ಕೊಟ್ಟಿಲ್ಲ. ಇಲ್ಲ, ಬಂದು ಹೇಳ್ಕೊಡ್ತಾ ಇದ್ದೀನಿ, ಅದನ್ನು ನೀನು ಗ್ರಹಿಸ್ತಾ ಇಲ್ಲ. ಮತ್ತು ಸೋನಿಮಾ ಅಂತ ನೀನು ಕರೆಯೋಕ್ಕೆ ಶುರು ಮಾಡಿದಾಗ ನೀನು ಅದಕ್ಕೆ ಬದ್ಧವಾಗಿರಬೇಕಾಗಿತ್ತು. ನೀನು ಬದ್ಧವಾಗಿರಲಿಲ್ಲ. ತಾಯಿಯನ್ನು ಕೇಳಬಾರ್ದ ಪ್ರಶ್ನೆ ನೀನು ಕೇಳಿದೆ. ಮಾ ಅಂತ ನೀನು ಕರಿಬಾರ್ದಾಗಿತ್ತು ನನ್ನನ್ನು. ನೋ, ಐ ಡೋಂಟ್ ಫೀಲ್ ಲೈಕ್ ಕಾಲಿಂಗ್ ಯು ಮಾ ಅಂತ ಹೇಳಿದೆ. ನೀನು ಕರಿತಾ ಅಲ್ವಾ ಈಗಲೂ? ಅಫ್ಕೋರ್ಸ್ ಕರಿತಾ ಇದ್ದೀನಿ. ನೀನು ಬಯಸ್ತೀಯ ಅಂತ ಕರಿತಾ ಇದ್ದೀನಿ. ಅದರ್ವೈಸ್ ಐ ವಾಂಟೆಡ್ ಟು ಕಾಲ್ ಯು ಆ್ಯಸ್ ಸೋನಿ ಡಿಯರ್. ಅಲ್ಲ, ಡಿಯರ್ ಅಂತ ಕರಿ ನಾನು ಬೇಡ ಅಂತ ಹೇಳ್ತಿಲ್ಲ, ಬಟ್ ಮಾ ಈಸ್ ಎ ಮಸ್ಟ್. ಅದೊಂದು ವಿಚಿತ್ರ ಅನುಭವ. ಈ ಜಗತ್ತಿನಿಂದ ನನಗೇನೂ ಬೇಕಿಲ್ಲ, ನಾನು ಈ ಜಗತ್ತಿಗೆ ಸೇರಿದವಳೇ ಅಲ್ಲ ಎಂಬಂತೆ ಅಡ್ಡಾಡುತ್ತಿದ್ದ ಸೋನಿಮಾ ಆ ಶವ ಸಾಧಕರ ತಾಣಕ್ಕೆ ಬಂದದ್ದು ಕೂಡ ಒಂದು ವಿಲಕ್ಷಣ ಸನ್ನಿವೇಶದಲ್ಲಿ. ಅಲ್ಲಿಗೆ ಬರುವ ಹೊತ್ತಲ್ಲಿ ಆಕೆಗೆ ಅಂಥದ್ದೊಂದು ಅಪರಿಚಿತ ಹಾದಿಯನ್ನು ತುಳಿಯುತ್ತಿದ್ದೇನೆ ಎಂಬ ಯಾವ ಕಲ್ಪನೆಯೂ ಇರಲಿಲ್ಲ. ಆಕೆ ಅಲ್ಲಿಗೆ ಕಾಲಿಟ್ಟದ್ದು ಮುಗಿಯದ ಯಾತನೆಯೊಂದಕ್ಕೆ, ಪರಿಹಾರ ಕಂಡುಕೊಳ್ಳೋದಕ್ಕೆ. ಆಕೆ ಅವಳ ಕತೆ ಹೇಳ್ಕೊಳ್ಳೋಕೆ ಶುರು ಮಾಡಿದ್ಲು. 14ನೇ ವಯಸ್ಸಿನಲ್ಲಿ ನನಗೆ ಒಂದು ಕಾಯಿಲೆ ಆಯಿತು. ಆ ಕಾಯಿಲೆ ನನಗೆ ಹೋಗಲಿಲ್ಲ. ಸೊ ಎಲ್ಲ ಥರ ಟೆಸ್ಟ್ ಮಾಡಿಸಿದ್ರು ಆಗಲಿಲ್ಲ. ಕಲ್ಕಟ್ಟದ ಎಲ್ಲ ಬೆಸ್ಟ್ ಡಾಕ್ಟರ್ಸ್ ನೋಡಿದ್ರು. ಕಡೆಗೆ ನನ್ನ ತಾಯಿ ತಂದೆ ಯಾರೋ ಹೇಳಿದ್ರು, ತಾರಾಪೀಠಕ್ಕೆ ಹೋಗು, 4 ದಿನ ಇಟ್ಕೋ, ಅಲ್ಲಿ ಕೂತ್ಕೋ, ಅಲ್ಲೇ ಪೂಜೆ ಮಾಡು ಅಂತ ಹೇಳಿದ್ರು. ನಾನು ಒಂದು ಸಮಾಧಿ ಪಕ್ಕದಲ್ಲಿ, ಒಂದು ಸಮಾಧಿ ನನಗೆ ಅಟ್ರ್ಯಾಕ್ಟ್ ಮಾಡ್ತು. ಆ ರಾತ್ರಿ ಮಲ್ಕೊಂಡಾಗ ಅಲ್ಲಿ ಹೋಗಿ ಮಲ್ಕೊಳ್ತಿದ್ದೆ. ಆ ಸಮಾಧಿ ಮೇಲೆ ಪಕ್ಕದಲ್ಲಿ ಈಗೆಲ್ಲ ಮಲ್ಕೊಳ್ತಿದ್ದೆ. ನನಗೆ ಅಪ್ಪಿ ತಪ್ಪಿ ಕೂಡ ಯಾವ ನೋವು ಇಲ್ಲದಂಗೆ ಉದರದ ಒಳಗಡೆ ಇದ್ದ ಎಲ್ಲ ನೋವುಗಳು ಹೊರಟೋಯ್ತು. ಆ ಇದರಲ್ಲಿ ನಾನು ಮತ್ತೆ ಬರೋಕ್ಕೆ ಶುರು ಮಾಡಿದೆ. ನಾನು ತಾಯಿ ತಂದನೂ ಬೇಡ ಅನ್ನಲಿಲ್ಲ. ಆಮೇಲೆ ಒಂದಿಬ್ಬರು ಗುರುಗಳು ಸಿಕ್ಕಿದ್ರು ನನಗೆ. ಆ ಗುರುಗಳು ದೀಕ್ಷೆ ಕೊಟ್ಟರು. ಏನು ದೀಕ್ಷೆ ಕೊಟ್ಟರು? ದೀಕ್ಷೆ ಕೊಟ್ಟರು, ನೀನು ಸ್ಮಶಾನದ ಹೆಣ್ಣು, ನೀನು ಹೆಚ್ಚು ಯಾವುದಕ್ಕೂ ಆಸೆ ಬೀಳಬೇಡ ಅಂತ ಕೊಟ್ಟರು. ಹಾಗೆ ಸ್ಮಶಾನಕ್ಕೆ ಬಂದ ಸೋನಿಮಾ ಏಕಾಂಗಿನಿ ಅಲ್ಲ, ಇಬ್ಬರು ಮಕ್ಕಳ ತಾಯಿ. ಒಳ್ಳೆಯ ಕೆಲಸದಲ್ಲಿರುವ ಗಂಡ, ಪ್ರೀತಿಸುವ ಹೆತ್ತವರು, ಕೈ ತುಂಬ ಸಂಬಳ ತರುವ ಕೆಲಸ ಎಲ್ಲವೂ ಇದ್ದಾಕೆ. ಆಕೆಯನ್ನು ಅಷ್ಟಕ್ಕೂ ಆ ವಿಚಿತ್ರ ಲೋಕದತ್ತ ಸೆಳೆದದ್ದು ಜೀವನ ವಿಮುಖತೆ ಅಲ್ಲ, ಜೀವನ ಪ್ರೀತಿ. ಆಗ ನಾನು ಕೇಳಿದೆ, ನೀನು ಕರ್ಕೊಂಡಿದ್ದೀಯಲ್ಲ ಆ ವೃದ್ಧರು ಯಾರು, ಅಲ್ಲಿದ್ದ ಹೆಂಗ್ಸು ಯಾರು? ನೀನು ಅದನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಿನಗೆ ಇನ್ನೂ ಇಲ್ಲ. ನಿನ್ನ ಕಣ್ಣಿಗೆ ಅದು ಕೇವಲ ಒಂದು ಟೇಲ್ ಅಷ್ಟೇ, ಒಂದು ಕತೆ ಅಷ್ಟೇ. ನಮಗೆ ಅದು ಒಂದು ಸಾಧನೆಯ ಒಂದು ಗುರಿ. ಅದು ಅವ್ರು ಯಾಕೆ ನನ್ನ ಗುರಿ ಮುಂದೆ ಗೊತ್ತಾಗುತ್ತೆ, ಬಿಡು ಅಂತ ಹೇಳಿದ್ಲು. ಆ ಸಮಯದಲ್ಲಿ ಆಕೆ ಜೊತೆ
ಆಕೆ ಬಂದ ಹೆಸರನ್ನ ಕೇಳಿದ್ಲು ಅದರ ಬಗ್ಗೆ ಹೆಚ್ಚು ಡಿಸ್ಕಸ್ ಮಾಡಿದೆ ಯಾವುದ್ರೆ ಆಲಿಯಸ್ಟರ್ ಕ್ರೌಲಿ ಯಾಕೆಂದರೆ ಅವಳು ಇಂಗ್ಲೀಷ್ ಮಾತಾಡ್ತಿದ್ದ ಕಾರಣಕ್ಕೆ ಸಾಕಷ್ಟು ಜನ ಈ ಪಾಶ್ಚಾತ್ಯ ಇವರು ಬರ್ತಾರಲ್ಲ ಪಾಶ್ಚಿಮಾತ್ಯ ಜನಗಳು ಬರ್ತಿದ್ರಲ್ಲಿ ಆ ಬರೋ ಜೊತೆ ಒಡನಾಟ ಇತ್ತು ಅವಳಿಗೆ ಕಲ್ಕಟ್ಟಾದಲ್ಲೂ ಇತ್ತು ಇಲ್ಲೂ ಇತ್ತು ಆಕೆ ಹೇಳ್ಕೊಂಡಿರ್ತೀನಲ್ಲಿ ನನಗೆ ಅವನ ಬಗ್ಗೆ ಹೇಳ್ಕೊಡು ಅಂತ ಹೇಳಿದ್ಲು ನೀನು ಪ್ರಾಕ್ಟಿಕಲ್ ಆಗಿ ಅವನು ಏನೇನು ಹೇಳ್ತಾನೋ ಅದನ್ನು ಮೀರಿ ಪ್ರಾಕ್ಟಿಕಲ್ ಆಗಿ ನೀನು ಕಾಣಿಸ್ತಾ ಇದೀಯಾ ನಾನು ಹೇಳ್ಕೊಡುವಂಥದ್ದು ಏನಿದೆ ಯಾಕೆ ಹೀಗಾಗುತ್ತೆ ಇದ್ದಕ್ಕಿದ್ದ ಹಾಗೆ ಈ ಜಗತ್ತಿನಿಂದ ಎದ್ದು ಹೋಗಬೇಕು ಅನ್ನಿಸೋದಕ್ಕೆ ಕಾರಣ ಏನು ಅದು ಸಾಧನೆಯ ಸಿದ್ಧಿಯ ಯೋಗ ಯೋಗವ ಅದ್ಯಾವುದೂ ಅಲ್ಲ ಅದು ಎಲ್ಲರಲ್ಲೂ ಜೀವಂತವಾಗಿರುವ ಗುಪ್ತ ಪ್ರೇರಣೆ ಅನಾದಿಕಾಲದಿಂದಲೂ ಅದು ನಮ್ಮೊಳಗೆ ಅವಿತುಕೊಂಡಿರುವ ಭಾವ ಅದು ಒಂದು ಹಂತದಲ್ಲಿ ಜಾಗೃತವಾಗುತ್ತೆ ಮನುಷ್ಯ ಎಲ್ಲವನ್ನು ಕೊಡವಿಕೊಂಡು ನಡೆದು ಹೋಗುತ್ತಾನೆ ಅಂಥವರನ್ನ ಸಿದ್ಧರು ಎನ್ನುತ್ತಾರೆ ಸಾಧಕರು ಎನ್ನುತ್ತಾರೆ ಅವಧೂತರು ಎನ್ನುತ್ತಾರೆ ಶವ ಸಾಧಕರು ಎನ್ನುತ್ತಾರೆ ಅಂಥವರೆಲ್ಲರ ಮಹಾಗುರು ಏಲಿಯಸ್ಟರ್ ಕ್ರಾಲಿ